ಏನಾಗಿದೆ ನಿಮಗೆ ತೊಂದರೆ? ನನಗೆ ಏನಾಗುತ್ತೆ ಅಂದ್ರೆ ಸುಸ್ತಾಗುತ್ತೆ ಗುರುಜಿ, ಬಹಳ ಸುಸ್ತಾಗುತ್ತೆ. ಮತ್ತೆ ಆಮೇಲೆ ಏನಾಗುತ್ತೆ ಅಂತಂದ್ರೆ ಇಲ್ಲಿಂದ ನಾವು ವಾತಾವರಣ ದಿಷ್ಟೇ ನಡ್ಕೊಂಡು ಹೋಗಕ್ಕಾಗಲ್ಲ, ಒಂದ್ಸಲ ತಲೆ ಗಟ್ಟಿ ಹಿಡ್ದಂಗ ಆಗುತ್ತೆ. ಮತ್ತೆ ಒಂಥರ ನಮಗೆ ಯಾವ ಕಡೆ ಇಂಟ್ರೆಸ್ಟ್ ಬರಂಗಿಲ್ಲ, ಆಲಸ್ಯ ಆಲಸ್ಯ ಒಂಥರ ಆಗ್ತದೆ ಗುರುಜಿ. ಒಂದು ನೋಡಿ, ನಿಮ್ ಮಾತು ಕೇಳಿಸಲ್ಲ, ಇಯರ್ ಫೋನ್ ಹಾಕೊಳ್ದೆ ಇದ್ರೆ ಮಾತು ಕೇಳಿಸಲ್ಲ. ಗುರುಜಿ ಹೇಳಿ. ಅದೇ ಇವಾಗ ನಮಗೆ ಆತರ ಈಗ ಸುಸ್ತಾದಂಗ ಆಗೋದು, ನಿಶಕ್ತಿ ಆದಂಗ ಆಗುತ್ತೆ ಗುರುಜಿ. ಮತ್ತೆ ಆಮೇಲೆ ಯಾವ ಕಡೆ ಕೆಲಸದ ಕಡೆ ನಮಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ಸುಮ್ಮನೆ ನಮಗೆ ಯಾರು ತೊಂದರೆ ಕೊಡ್ತಿದ್ದಾರೆ ಹಂಗ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಹಂಗಾಗಿ ಗುರುಜಿ ನಾನು ಅದಕ್ಕೆ ನಾನು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಡಾಕ್ಟರ್ ಟ್ರೀಟ್ಮೆಂಟ್ ತಗೊಂಡಿದೀವಿ. ನಕಾರಾತ್ಮಕ ಆಲೋಚನೆಗಳು ಬರ್ತಾ ಇರತ್ತಾ? ಆಲೋಚನೆಗಳನ್ನ ನಿಲ್ಲಿಸೋದಕ್ಕೆ ಸಾಧ್ಯವಿಲ್ಲ. ಆಲೋಚನೆಗಳು ನಿಮ್ಮ ಕಂಟ್ರೋಲ್ಗೆ ಸಿಗತ್ತಾ? ಕಂಟ್ರೋಲ್ಗೆ ಸಿಗದೆ ಆಲೋಚನೆಗಳು ಬರ್ತಾ ಇರತ್ತಾ? ನಿದ್ರೆ ಬರುತ್ತಾ? ನಿದ್ರೆ ಮಾಡಿದಂಗೆ ಇರುತ್ತೆ, ಆದ್ರೆ ನಿದ್ರೆ ಮಾಡಿದ ಆ ಭಾವನೆ ಇರಲ್ಲ. ಸರಿ, ಈ ಆ ಮಾನಸಿಕ ಒತ್ತಡ ಹಲವಾರು ವೆರೈಟಿಗಳಿದೆ, 8 ವೆರೈಟಿ ಇದೆ ಮಾನಸಿಕ ಒತ್ತಡ. ಈಗ ನಾನು ಒಂದೊಂದೇ ಹೇಳ್ತೀನಿ, ಯಾವ ಇದರಲ್ಲಿ ನಿಮ್ಮ ಕ್ಯಾಟಗರಿ ಬರುತ್ತೆ ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ಟ್ರೀಟ್ಮೆಂಟು ಕಾಮನ್ ಆಗಿ ಸಕಲಕ್ಕೂ ಒಂದಾಗೇ ಇರುತ್ತೆ. ಮೊದಲನೇದು ಮೇಜರ್ ಡಿಪ್ರೆಷನ್, ಮೇಜರ್ ಡಿಪ್ರೆಸಿವ್ ಡಿಸಾರ್ಡರ್ ಹಾಗೆ ಅಂತ ಹೆಸರು ಇದಕ್ಕೆ. ಲಾಸ್ ಆಫ್ ಇಂಟ್ರೆಸ್ಟ್ ಆರ್ ಪ್ಲೆಷರ್ ಇನ್ ದಿ ಆಕ್ಟಿವಿಟಿ, ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ. ವೆಯ್ಟ್ ಲಾಸ್ ಆರ್ ವೆಯ್ಟ್ ಗೈನ್, ತೂಕ ಜಾಸ್ತಿ ಆಗತ್ತೆ ಅಥವಾ ತೂಕ ಕಡಿಮೆ ಆಗತ್ತೆ. ರಾತ್ರಿ ಹೊತ್ತು ನಿದ್ರೆ ಸರಿಗೆ ಬರೋದಿಲ್ಲ, ನಿದ್ರೆ ಬಂದರೂ ಕೂಡ ನಿದ್ರೆ ಮಾಡಿದಂಗಿರಲ್ಲ, ಬೆಳಗ್ಗಿನ ಟೈಮಲ್ಲಿ ಹೆಚ್ಚು ನಿದ್ರೆ ಬರುತ್ತೆ. ಫೀಲಿಂಗ್ ರೆಸ್ಟ್ಲೆಸ್, ಫೀಲಿಂಗ್ ರೆಸ್ಟ್ಲೆಸ್, ಎಜಿಟೇಟೆಡ್, ಕೋಪ ಬರುತ್ತೆ. ಯಾವ ಕೆಲಸವೂ ಹಿಡಿತದಿಂದ ಮಾಡಕ್ಕಾಗೋದಿಲ್ಲ, ತುಂಬಾ ಟಯರ್ಡ್ ಆಗಿರುತ್ತೆ, ಎನರ್ಜಿನೇ ಇಲ್ಲ. ನಮ್ಮ ಮೇಲೆ ನಮಗೆ ಬೇಸರವಾಗ್ತಿರುತ್ತೆ, ನಮ್ಮ ಮೇಲೆ ನಮಗೆ ಬೇಸರವಾಗ್ತಿರುತ್ತೆ, ಕಾನ್ಸಂಟ್ರೇಷನ್ ಇಲ್ಲ, ಸುಯಿಸೈಡ್ ಥಾಟ್ಸ್ಗಳು ಬರ್ತಾ ಇರುತ್ತೆ. ಮೇಜರ್ ಡಿಪ್ರೆಸಿವ್ ಡಿಪ್ರೆಷನ್ ಅಲ್ಲಿ ಈ ತರ ಇರುತ್ತೆ. ಮೆಲಂಕಲಿ, ಎರಡನೇದು ಮೆಲಂಕಲಿ ಡಿಪ್ರೆಸಿವ್ ಡಿಸಾರ್ಡರ್, ಬೆಳಗ್ಗಿನ ಟೈಮಲ್ಲಿ ತುಂಬಾ ಟಯರ್ಡ್ ಆಗಿರುತ್ತೆ, ವೆಯ್ಟ್ ಕಡಿಮೆ ಆಗುತ್ತೆ, ಯಾವಾಗಲೂ ಟಯರ್ಡ್ ಆಗಿರುತ್ತೆ, ಕಡಿಮೆ ನಿದ್ರೆ ಇರುತ್ತೆ, ಇನ್ನೂ ಕೂಡ ಸುಯಿಸೈಡ್ ಥಾಟ್ಸ್ ಬರ್ತಾ ಇರುತ್ತೆ. ಮೆಲಂಕಲಿ ಡಿಪ್ರೆಸಿವ್ ಡಿಸಾರ್ಡರ್. ಈ ಡಿಸಾರ್ಡರ್ ಪೆರ್ಸಿಸ್ಟೆಂಟ್ ಡಿಪ್ರೆಸಿವ್ ಡಿಸಾರ್ಡರ್ ಯಾವಾಗಲೂ ಒಂದೇ ತರ, ಇದು 2 ವರ್ಷ ಮಿನಿಮಮ್, ಮ್ಯಾಕ್ಸಿಮಮ್ 4 ವರ್ಷ ಈ ಡಿಪ್ರೆಷನ್ ಕಂಟಿನ್ಯೂ ಆಗತ್ತೆ. ಔಷಧಗಳಿಂದ ನೀವು ಏನೇ ಪ್ರಯತ್ನ ಮಾಡಿದ್ರೂ ನಿಲ್ಲೋದಿಲ್ಲ. ನಿಮ್ಮ ಹಸುವು ಏರುಪೇರಾಗತ್ತೆ, ಒಂದು ಹಸು ಜಾಸ್ತಿ ಆಗತ್ತೆ, ಸಿಕ್ಕಾಪಟ್ಟೆ ಊಟ ಮಾಡಬೇಕು ಅನ್ಸತ್ತೆ, ವಿಪರೀತ ನಿದ್ರೆ ಅಥವಾ ನಿದ್ರೆನೇ ಇಲ್ಲ, ತುಂಬಾ ಎನರ್ಜಿ ಕಡಿಮೆ, ಸೋಮಾರಿತನ, ನಮ್ಮ ಬಗ್ಗೆನೇ ನಮಗೆ ಕೀಳರಿವು, ಕಾನ್ಸಂಟ್ರೇಷನ್ ತುಂಬಾ ಕಡಿಮೆ ಇರುತ್ತೆ,
ನಾನು ಉಪಯೋಗ ಇಲ್ಲ ಹಾಗೆ ಅಂತ ಅನ್ನೋ ಭಾವನೆ ನಿಮ್ಮಲ್ಲಿ ಇರುತ್ತೆ. ನೆಕ್ಸ್ಟ್ ಬೈಪೋಲಾರ್ ಡಿಸಾರ್ಡರ್ ಹಾಗೆ ಅಂತ ಹೆಸರು. ಈ ಬೈಪೋಲಾರ್ ಡಿಸಾರ್ಡರ್ ಇದು ಕೂಡ ತುಂಬಾ ಟೈರ್ಡ್ನೆಸ್ ಇರುತ್ತೆ, ಆಲೋಚನೆಗಳು ಯಾವಾಗಲೂ ನಕಾರಾತ್ಮಕ ಆಲೋಚನೆಗಳು ಬರ್ತಾ ಇರುತ್ತೆ, ನಿದ್ರೆ ಏನುತ್ತೆ ಯಾವಾಗಲೂ ಬೆಳಕಿನ ಟೈಮಲ್ಲಿ ನಿದ್ರೆ ಬರುತ್ತೆ, ಟೈರ್ಡ್ ಆಗಿರುತ್ತೆ, ಕಾನ್ಸಂಟ್ರೇಷನ್ ಇಲ್ಲ, ಮೆಮರಿ ಇಲ್ಲ. ನೆಕ್ಸ್ಟ್ ಸೀಸನಲ್ ಅಫೆಕ್ಟಿವ್ ಡಿಸಾರ್ಡರ್, ಇದು ಸೀಸನ್ ಇತ್ತಕ್ಕಂತೆ ಒಬ್ಬೊಬ್ಬರಿಗೆ ಒಂದೊಂದು ಸೀಸನ್ ಅಲ್ಲಿ ಈ ಡಿಪ್ರೆಷನ್ ಬರುತ್ತೆ. ಕೆಲವರಿಗೆ ಚಳಿಗಾಲ, ಕೆಲವರಿಗೆ ಮಳೆಗಾಲ, ಕೆಲವರಿಗೆ ಬೇಸಿಗೆ ಕಾಲ, ಹೀಗೆ ಇದು ಆ ಕಾಲಕ್ಕೆ ತಕ್ಕಂತೆ ಬರುತ್ತೆ. ಆ ಕಾಲ ಚೇಂಜ್ ಆಯ್ತು ಅಂತಂದ್ರೆ ಡಿಪ್ರೆಷನ್ ಹೊರಗುತ್ತೆ, ಸೈಕೋಟಿಕ್ ಡಿಪ್ರೆಷನ್ ಅಂತ ಹೆಸರು. ನೆಕ್ಸ್ಟ್ ಊಹೆಗಳು ಜಾಸ್ತಿ ಇರುತ್ತೆ, ಅನುಮಾನಗಳು, ಊಹೆಗಳು, ಮತ್ತೆ ತಪ್ಪಾದ ಭಾವನೆಗಳು ಬೇರೆಯವರ ಮೇಲೆ. ಇಲ್ಲಿ ಕೂಡ ಕಾಮನ್ ಆಗಿ ಟೈರ್ಡ್ನೆಸ್, ಕಾನ್ಸಂಟ್ರೇಷನ್ ಕಮ್ಮಿ, ಮೆಮರಿ ಕಮ್ಮಿ ಇವುಗಳೆಲ್ಲ ಇರುತ್ತೆ. ಪೆರಿಪಾರ್ಟಮ್ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಇದು ಹೆಂಗಸರಿಗೆ ಬರೋದು, ಗಂಡಸರಿಗೆ ಅಲ್ಲ. ಹೆಂಗಸರಿಗೆ ಮಕ್ಕಳಾದ ಟೈಮಲ್ಲಿ ಡೆಲಿವರಿ ಆದ ಮೇಲೆ ಈ ಡಿಪ್ರೆಷನ್ ಬರುತ್ತೆ, ಇದು ಗಂಡಸರಿಗೆ ಬರೋದಿಲ್ಲ. ನೆಕ್ಸ್ಟ್ ಪ್ರೀ ಮೆನ್ಸುರಲ್ ಡಿಸೋಫರಿಕ್ ಡಿಸಾರ್ಡರ್ ಇದು ಕೂಡ ಹೆಂಗಸರಿಗೆ ಬರೋದು. ಮೆನ್ಸುರೇಷನ್ ಟೈಮಲ್ಲಿ ಮೂಡ್ ಸ್ವಿಂಗ್ ಆಗುತ್ತೆ, ತುಂಬಾ ಮನಸ್ಸು ಬೇಸರ, ಆಂಗ್ಸೈಟಿ, ಆತಂಕ, ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ, ಸೋಮಾರಿತನ, ಹೊಟ್ಟೆ ಹಸಿವಿನಲ್ಲಿ ಆ ಕಡೆ ಈ ಕಡೆ ಮಾಡಬಾರ್ದು, ಇದೆಲ್ಲ ಈ ಪ್ರೀ ಮೆನ್ಸುರಲ್ ಡಿಸ್ಫೋರಿಕ್ ಡಿಸಾರ್ಡರ್ ಸಿಚುವೇಶನಲ್ ಡಿಪ್ರೆಷನ್ ಅಂತ. ಕೊನೆಯದು ಇದು ಸೈಕಲಾಜಿಕಲ್ ಇಂಬ್ಯಾಲೆನ್ಸ್, ನಿಮ್ಮ ಲೈಫಲ್ಲಿ ಏನು ಏರುಪೇರ್ ಆಗುತ್ತೆ, ಯಾರು ಸತ್ತೋಗ್ತಾರೆ, ಕೆಲಸ ಬಿಟ್ಟೋಗುತ್ತೆ, ಡೈವರ್ಸ್ ಆಗ್ಬಿಡುತ್ತೆ, ಬೇರೆ ಏನಾದರೂ ಜೀವನದಲ್ಲಿ ಕಳ್ಕೊಳ್ಳೋದು ಮಾಡೋದು, ಈ ತರ ವಿಚಾರ ಬಂದಾಗ ಈ ಡಿಪ್ರೆಷನ್ ಬರುತ್ತೆ. ಅಟೈಪಿಕಲ್ ಡಿಪ್ರೆಷನ್, ಇದರಲ್ಲಿ ಸಿಕ್ಕಾಪಟ್ಟೆ ಹಸಿವಿ, ಎಟ್ಟು ತಿಂದರೂ ಹೊಟ್ಟೆ ಸಾಲಲ್ಲ, ನಿದ್ರೆ ಯಾವಾಗಲೂ ನಿದ್ರೆ, ತಲೆಯಲ್ಲಿ ಹೆವಿನೆಸ್, ಬಿಗಿತ, ಕಾಲು ಬಿಗಿತ, ಕೈ ಬಿಗಿತ, ಓವರ್ ಸೆನ್ಸಿಟಿವ್ ಟು ಕ್ರಿಟಿಸಿಸಮ್, ಯಾರು ನಮ್ಮನ್ನ ಏನಾರು ಹೇಳ್ಬಿಡ್ತಾರೋ ಏನೋ, ಯಾರು ಏನಾರು ಹೇಳಿದ್ರೆ ಅದಕ್ಕೆ ತಕ್ಕಂತೆ ಇರಿಟಬಿಲಿಟಿ ಇದೆಲ್ಲ ಇರುತ್ತೆ, ಭಯ ಭೀತಿ ಆತಂಕ ಇರುತ್ತೆ. ಈ ಡಿಪ್ರೆಷನ್ಗಳು ಬರೋದಕ್ಕೆ ಹಲವಾರು ಕಾರಣಗಳನ್ನು ಹೇಳಿದೆ.